ಹೆಸರು ಹಾಕೊಂಡ್ರೆ ಚೆನ್ನಾಗಿದ್ದೀರಾ? ನಮಸ್ಕಾರ ಸ್ವಾಮಿ. ಚೇಳೂರಿಗೆ ಬಂದಿದ್ದೀರಾ? ಚೇಳೂರು ಇದು ಮೊದಲನೇ ಸಾರಿ ನಾನು ನೋಡ್ತಾ ಇರೋದು. ಹೌದಾ? ವರ್ಷದ ಕಡೆಯ ಜಾತ್ರೆ ಅಂದ್ಬಿಟ್ಟು ನಾನು ಇಲ್ಲಿವರೆಗೂ ಬಂದೆ. ಇದು 100ನೇ ವರ್ಷದ ಒಂದು ಸಂಭ್ರಮ ನೋಡಿ, ಎಷ್ಟು ಖುಷಿ ಆಗುತ್ತೆ. ಇಲ್ಲಿಗೆ ಬಂದಿದ್ದೀನಿ, ಅದೇ ಇನ್ನು ಜಾತ್ರೆಗೆ ಒಳಗಡೆ ಹೋಗ್ಬೇಕು, ದನಗಳನ್ನೆಲ್ಲ ನೋಡ್ಬೇಕು, ನಿಮ್ಮ ಸಮೇತ ಕರ್ಕೊಂಡು ಹೋಗೋಣ ಅಂತ ನಾನು ನಿಶ್ಚಯ ಪಟ್ಟಿದ್ದೀನಿ. ನಿಮ್ಗೆ ಸಮ್ಮತಿನಾ? ಬನ್ನಿ, ಹೋಗೋಣ ಜಾತ್ರೆಗೆ, ಹೋಗೋಣ ಬನ್ನಿ. ಸರಿ ಸ್ವಾಮಿ, ಹೋಗೋಣ ಸ್ವಾಮಿ. ಏನ್ರಿ ಸಮಾಚಾರ? ಏನ್ ಇಲ್ಲಿಗೂ ಬಂದಿದ್ದೀರಲ್ಲಪ್ಪ, ಎಲ್ಲ ಜಾತ್ರೆ ಯಾವ ರೋಣ ಅದ ನೀವು? ರೋಣ ನೋಡಿ, ಅಲ್ಲಿಂದ ಬಂದಿದ್ದಾರೆ. ಹಾ, ಒಂದು ಮಾಡಿದ್ವಿ ಬೆಳಿಗ್ಗೆ ಒಂದು. ಹಾ, ಈಗ ನಮ್ಮ ಲಕ್ಕಣ್ಣವ್ರು ಬಂದಿದ್ರು, ಅವ್ರು ಮಾತಾಡ್ಸೋಣ ಅಂತ. ಹೌದೌದು, ಆಯ್ತಪ್ಪ, ನಿಮ್ಮ ಒಂದು ಖುಷಿನೇ ನಂದಾಯ್ತು. ಜಾತ್ರೆ ಬಗ್ಗೆ ಹೇಳ್ತೀರಿ ನೀವು? ಅದೇ ಅದೇ, ಈ ಜಾತ್ರೆ ಹೆಂಗ್ ಹುಟ್ಟಿತು, ಎಲ್ಲಿಂದ್ರ ಬಂತು, ಹೆಂಗ್ ನಡೀತಿ ಜನರು ಎಲ್ಲ ಮಾಹಿತಿ ಈಗ ಹೇಳ್ತೀನಿ. ಎಲ್ಲ ಇರಿ, ನೀವು ಎಲ್ಲ ಇರಿ, ಹೇಳ್ತೀನಿ. ಲಕ್ಕಣ್ಣರ್ ಹೇಳಿ, ಈ ಜಾತ್ರೆಯ ಮಹತ್ವ ಬಗ್ಗೆ ಹೇಳಿ. ಸ್ವಾಮಿ, ಚೇಳೂರು ಜಾತ್ರೆದು ಮಹಿಮೆ ಭಾರಿ ಇದೆ. ಸುಮಾರು ವರ್ಷ 16ನೇ ಶತಮಾನದಲ್ಲಿ ಈ ಚೇಳೂರು ಇದೆಲ್ಲ ನಮ್ಮ ಕಾಡು ಸಂಸ್ಥಾನ ಆಗಿತ್ತು. ಇದರಲ್ಲಿ ಒಬ್ಬ ರಂಗಪ್ಪ ಅಂತಂದ್ಬಿಟ್ಟು ಪಳ್ಳೆಗರ ಇದ್ದ. ಇದ್ರೆ ಆಗ ಕ್ಷಾಮ, ಜಲಕ್ಷಾಮ, ಮೇವು ಕ್ಷಾಮ ಎಲ್ಲ ಬಂದ್ಬಿಟ್ಟಿತ್ತು. ಯಾರೋ ಒಬ್ಬ ಜುಂಜಪ್ಪ ಅಂತಂದ್ಬಿಟ್ಟು ಒಬ್ಬ ಸಜ್ಜನನು, ಮಾರ್ತನಿಕರು ಕೂಡ ಆಗಿದ್ದ. ದನಗಳಿಗೆ ನೀರಿಲ್ಲ, ಮೇವಿಲ್ಲ ಅಂದಾಗ ಅಯ್ಯಪ್ಪ ಯಾವುದೋ ಒಂದು ಕಟ್ಟು ಮಾಡಿ ಆ ರಂಗಣ್ಣನ ಮೇಲೆ ಯುದ್ಧ ಸಾರ್ತಾನೆ. ಅದೇ ಇವ್ರು ಗೋಮಾಳ ಎಲ್ಲ ಕಬಳಿಸ್ಕೊಂಡ್ಬಿಟ್ಟಿದ್ರು ಅಂತ. ಅದನ್ನ ಬಿಡಿಸ್ಕೊಂಬರಕ್ ಹೋದ್ರೆ ಕಲ್ಲು ಬಂಡೆಗಿಂತ ಓರಿನ ಕಟ್ಟಾಕಿದ್ರಂತೆ. ಅಪ್ಪನ ಕೊಳಲು ಊದಿದ್ದಕ್ಕೆ ಆಗ ಬಂಡೆ ಬಂಡೆನ ಎಳ್ಕೊಂಡ್ ಬಂದ್ಬಿಡ್ತಂತೆ. ಇನ್ನು ಇದೆ ಬಂಡೆ, ಇನ್ನೂ ಉಳ್ಕೊಂಡಿದೆ. ಆದ್ರೂ ಅಲ್ಲಿರುವಂತ ಅವನು 2 ಲಕ್ಷ ದನ ಇದ್ದಂತೆ ಅದನ್ನ ಹತ್ರ. ಅದಕ್ಕೆಲ್ಲ ನೀರುಗಳು ಅವು ಇವಿಲ್ಲ ಅಂತಂದ್ಬಿಟ್ಟು ಇತ್ತನೇ ಮರ್ಕ ಪಡ್ತಾ ಇದ್ದಂತೆ. ಇಂಥ ಸಮಯದಲ್ಲಿ ಅತ್ನತ್ರ ಹೋರಾಡಿ ಯುದ್ಧ ಮಾಡಿ ಬಿಟ್ಟಾಗ ಪಡ್ಕೊಂಡು ಹೋಗಪ್ಪ ನಿಂದು ಅಂತಂದ್ರೆ, ಇಲ್ಲಪ್ಪ ನನ್ನ ನಾಡಿನಲ್ಲಿ ಇರಲ್ಲ, ನಾನು ಕಾಡಿನಲ್ಲಿ ನನ್ನ ದನಗಳ ಜೊತೆಯಲ್ಲಿ ಇರ್ತೀನಿ ಅಂತಂದ್ಬಿಟ್ಟು ಆ ಕಾಡಿಗೆ ಕರ್ಕೊಂಡು ಹೋದ್ನಂತೆ. ತೆಲುಗಿನಲ್ಲಿ ಆವಲ ಜುಂಜಪ್ಪ, ಗೋವಲ ಜುಂಜಪ್ಪ ಅಂತ ಹೆಸರು. ಆಮೇಲೆ ಯಾವಾಗ ಬಿಡಿಸ್ಕೊಂಡು ಯುದ್ಧ ಮಾಡಿ ಆ ಮರಳು ಬಸವೇಶ್ವರ ಅನ್ನೋ ದೇವಸ್ಥಾನದವರೆಗೂ ಮೆರವಣಿಗೆ ಮಾಡ್ಕೊಂಡು ಬಂದಂತೆ. ಅವರ ಒಂದು ಇತಿಹಾಸದಲ್ಲಿ ಇದುವರೆಗೂ ಆ ಮರಳು ಜಾತ್ರೆ, ಮರಳು ಬಸವೇಶ್ವರನ ಹೆಸರಿನಲ್ಲಿ ಜಾತ್ರೆ ನಡೆದು ದನಗಳಿಗೆ ಒಳ್ಳೆ ಮರ್ಯಾದೆ ಕೊಟ್ಟು ತಗೊಂಡು ಬರ್ತಾ ಇರ್ತಾರೆ ಸ್ವಾಮಿ. ಆಮೇಲೆ ಇಲ್ಲಿ ಎಲ್ಲ ನಮ್ಮ ಅಂತರ ರಾಜ್ಯದ ಜನರು ಇಲ್ಲಿಗೆ ಬಂದು ದನಗಳನ್ನ ವ್ಯಾಪಾರ ಮಾಡ್ಕೊತಾರೆ. ಹಳ್ಳಿ ಕಾರು ಇದೆ, ಅಮೃತ ಮಹಲು ಇದೆ. ಇದನ್ನ ಕ್ರಮೇಣ ಈ ನಮ್ಮ ಜುಂಜಪ್ಪ ಯಾದವ್ರ ಜಾತಿಗೆ ಸೇರಿರೋದು, ಅಂದ್ರೆ ಮೂಲತಃ ಅವ್ರ ರಕ್ತದಲ್ಲೇ ಬಂದಿರೋದು. ಯಾದವರೇ ಇದು ಗೋವುಗಳನ್ನ ಸಾಕಿರೋದು. ಒಂದೊಮ್ಮೆ ಕೃಷ್ಣ ಗೋವರ್ಧನಗಿರಿನ ಎತ್ತಿ ಎಲ್ಲ ದನಗಳನ್ನ ರಕ್ಷಣೆ ಮಾಡಿದ್ನಂತೆ. ಆ ಒಂದು ಇದು ಅವ್ರಿಗೆ ಬಂದಿದ್ರಿಂದ ಇವತ್ತು ಉಳ್ಕೊಂಡಿರೋದು ಆ ಮಹನೀಯರಿಂದಾನೆ. ಹೌದೌದು, ಈಗೆಲ್ಲ ನಾವು ಬಂದು ಇಂಥ ನೋಡಿ ನಮ್ಮ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ, ಎಲ್ಲ ಬಂದು ಇಂಥವನ್ನೆಲ್ಲ ನೋಡ್ಬೇಕು ಅಂದ್ರೆ ನಾವು 100 ಕಿಲೋಮೀಟರ್ ಬಂದು ಒಂದು ಜಾತ್ರೆಗೆ ಒಂದು ಇಂಥ ಕರು ತಗೊಂಡು ಹೋಗ್ತೀನಿ ನಾನು. ಯಾಕಂತಂದ್ರೆ ಸುಮ್ಮನೆ ಬಂದು ನಾನು ಹೇಳ್ಕೊಂಡ್ರೆ ಚೆಂದಾಗಿರಲ್ಲ. ನಾನು ಅನೇಕ ಜನಕ್ಕೆ ಅಲಿಕಾರ ಸಾಕ್ರಪ್ಪ, ಬೆಳೆಸಿರಪ್ಪ ಅಂತ ಹೇಳ್ತೀನಿ ಸ್ವಾಮಿ. ಅದರಿಂದ ಸಾಕಿದ್ರೆ ಎಲ್ರಿಗೂ ಪುಣ್ಯ ಬರ್ತದೆ, ಸಿರಿವಂತರಾಗ್ತಾರೆ. ಆಮೇಲೆ ಜುಂಜಪ್ಪ ಉಳಿಸ್ಕೊಟ್ಟಿದ್ದಕ್ಕೆ ನಾವು ಇವತ್ತು ಈ ದನಗಳು ನೋಡ್ತಿದ್ವಿ. ಅಂದ್ರೆ ನಮ್ಮಂತ ರಿಟೈರ್ಡ್ ಆಗಿರೋರೆಲ್ಲನೂ ಕರ್ಮ ಕಳ್ಕೊಳ್ಬೇಕು ಅನ್ನೋದಾದ್ರೆ ನೋಡಿ ಸರ್, ಇಂಥ ಬಸಪ್ಪನ ಮೂತಿಗೆ ಏನಾದರೂ ಕೊಟ್ಟು ನಾವು ಸಮಾಧಾನವಾಗಿರ್ಬೇಕು ಸ್ವಾಮಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಇವ್ ಪೀಳಿಗೆಗೆ ನೀವು ಒಂದೊಂದು ಕರು ಸಾಕ್ರಿ, ಉದ್ಧಾರ ಮಾಡ್ಕೊಳ್ಳಿ. ಮನೆಯಲ್ಲಿ ಗಂಜಲ ಇರಲಿ, ಆಮೇಲೆ ಸಗಣಿ ಇರಲಿ, ಇದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಹಿಂದಿನ ದಿನಗಳ ಒಂದು ಇದು ಈಗ ಮುಂದೆ ಬರಲಿ ಅಂತಂದ್ಬಿಟ್ಟು ನಾನು ಅವ್ರಿಗೆಲ್ಲ ಮನವಿ ಮಾಡ್ತಾ ಇದ್ದೀನಿ ಸ್ವಾಮಿ. ಜಯ ಹಳ್ಳಿಕಾರ್. ಅಣ್ಣ ರೋಣಿಂದ ಬಂದಿದ್ದಾರೆ. ಅಣ್ಣ ನಿಮ್ಮ ಹೆಸರು ಹೇಳಿ. ರೇವಣ್ಣಪ್ಪ ಗದಿಗೆನ. ಎಷ್ಟು ಅಡಿ ಬೇಕು ನಿಮಗೆ?
ನಮ್ಗೊಂದು ಆರು ಜೋಡಿ ಬೇಕ್ರಿ. ಆರು ಜೋಡಿ ಬೇಕು. ಇಲ್ಲಿ ಚೋಳು ಜಾತ್ರೆ ವರ್ಷ ವರ್ಷ ಬರ್ತಾ ಪ್ರತಿ ವರ್ಷ ಬರ್ತೀವಿ. ಹೌದಾ? ಬಸವ ಜಯಂತಿಗೆ ಅಲ್ಲಿ ಋಣ ಬಿಡ್ತೀವಿ ರೀ. ಬೆಳಿಗ್ಗೆ ಬಂದಿವ್ರಿ ಇಲ್ಲಿ, ಇನ್ನು ಇವತ್ತು ಸೇರಕತ್ತವ್ರಿ, ಸಾಯಂಕಾಲ ಅಲ್ಲಿ ನಾಳೆ ಅಲ್ಲಿ ಒಟ್ಟು ಖರೀದಿ ಮಾಡ್ಬೇಕು. ಬರ್ತಾವ್ರಿ ಇವತ್ತು, ಎಲ್ಲ ಬಂದ್ಬಿಡ್ತಾವ ಇವತ್ತು. ಹಾಂ ರೀ, ಇವತ್ತು ಸೇರ್ಬಿಡ್ತು, ಫುಲ್ ಆಗ್ಬಿಡುತ್ತೆ. ಹಾಂ ರೀ. ಹಾಂ, ನಿಮ್ಗೆ ಹಳ್ಳಿಕಾರೇ ಬೇಕಾ? ಹಾಂ ರೀ. ಯಾಕೆ ಹಳ್ಳಿಕಾರ ನಿಮ್ಗೆ ಇಷ್ಟ? ಹೋರಿ ಮ್ಯಾಗ ಭಾಳ ಪ್ರೀತಿ ರೀ ನಾವು. ಹಾಂ ಹಾಂ, ಅಲ್ಲಿ ನಮ್ಮಲ್ಲಿ ಎಲ್ಲ ಹೈ ಓಟು ಹಳೆವಾಗಿರ್ತವ್ರಿ ಅವು. ಹಾಂ, ಇಲ್ಲಿ ಆರಲ್ಲೂ ನಾಲ್ಕಲ್ಲೂ ತುಳು ಹೋರಿ ಸಿಗ್ತಾವ ಅಂತ ನಿಮ್ಮ ದೇಶಕ್ಕೆ ಬರ್ತೀವಿ ರೀ. ನಾವು ಒಳ್ಳೆ ಸಾಗಾಣಿಕೆ ಮಾಡ್ತೇವೆ ಅವನ್ನ. ಯಾಕಂದ್ರೆ ಬಟ್ ನಾವು ಪ್ರೇಮಗಾರಿ ರೀ. ಬಸವಣ್ಣ ಜಾತ್ರೆ ಅಂತ ಭಾಳ ಇಷ್ಟ ಇಲ್ಲಿ. ಅದೇ ಅದೇ, ಆ ವರ್ಷ ಬರೋರ ನಾವು. ಖುಷಿ ಆಯ್ತು ನೋಡಿ, ಎಷ್ಟು ಜನ ಒಟ್ಟಿಗೆ ಬರ್ತೀರಾ. ಹಾಂ ರೀ, ಇಲ್ಲೆಲ್ಲ ಭಾಳ ಖುಷಿಯಿಂದ ಮಾತಾಡ್ಕೊಂಡು ನಮ್ಮ ಬಳಗನ ರೀ. ಎಲ್ಲ ಬಳಗಾಮದ ಎಲ್ಲ ಪರಿಚಯ ಇರ್ತಾರೆ ನಿಮಗೆ ರೈತರು ಇದೆಲ್ಲ ಅಲ್ವಾ? ಬರೀ ಮೊನ್ನೆ ಸರ್ ನಾನು ಬೇವನಹಳ್ಳಿ ಅವ್ರಿಗೆ ಕೊಟ್ಟಿದ್ದೀನಿ, ಇದೇ ಜಾತಿನೇ ಸರಿ, ಅವರು ಇದಕ್ಕೆ ನನ್ನ ಜೊತೆ ಕೊಡಿಸೋದೇ ಕೊಡಿಸಿ ಅಂತ ಹೇಳಿದ್ದಾರೆ. ಇದನ್ನ ನಾನು ತಗೊಂಡಿದ್ದೀನಿ. ಓಕೆ ಓಕೆ, ಇದನ್ನ ಒಂದನ್ನ ಸಾಗಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಬಿಡ್ತಾ ಇದ್ದೀನಿ. ಚೆನ್ನಾಗಿದೆ. ದುಡಿಯತ್ಗಳು ಆಗ್ತಿವಲ್ಲ ಅಂತ ಕಡೆ ಯೂಟ್ಯೂಬ್ ಚೆಕ್ ಮಾಡಿ ನೋಡ್ರಿ, ನಾ ಸಾಕಷ್ಟು ನೋಡಿನಿ, ನೋಡ್ತಾ ಇರ್ತಿನಾಗ. ಈಗ ಸದ್ದ ನೋಡಿ ನಾ ನಿಮ್ದ ಅಪ್ಲೋಡ್ ಆಗ್ತಲ್ಲ ಆಗಲೇ ನೋಡಿ. ನಾವೇನಂದ್ರ ನಮ್ ಉತ್ತರ ಕರ್ನಾಟಕದಾಗ ಬಾಯ್ ಮಾಡಿದ್ದು ಹೊಸಬಾಯಿ ಅಂತ ಕಡೆಯಲ್ಲ ಇಂಥವ್ ಖರೀದಿ ಬಾಳ್ ಮಾಡ್ತೀವಿ ನಾವು. ಅಂದ್ರೆ ಈ ಜಾತ್ರೆ ಒಳಗೆ ಅಂತವಿದ್ದು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಜಾಸ್ತಿ ಬರ್ತೀವಿ. ನೀವು ಬರೀ ಹಲ್ಲಣ್ಣು ಇಂತ ಹಾಕ್ತಿರಲ್ಲ, ಈ ಭಾಗದಾಗ ಅಷ್ಟೇ ಉಪಯೋಗ ಮಾಡ್ತಾರ ಅವ್ರು. ಓಕೆ ಓಕೆ, ಕಡೆಯಲ್ಲದು ಹೊಸಬಾಯಿ ಹಾಕ್ತಾರ ನಮ್ ಕಡೆ. ಸಾಕಣ ಬಿಡ್ರಿ, ನೆಕ್ಸ್ಟ್ ಹಾಕ್ತೀನಿ ಬಿಡ್ರಿ. ಹೌದು, ಎಲ್ಲಾ ತರದ್ದು ಇದು ಬೇಕು, ದನಗಳು ಬೇಕು. ಮಾಡ ಮಾಡ ಖಂಡಿತ. ಇವ್ರದ ಹೇಳಿ, ಆಮೇಲೆ ಆಮೇಲೆ ಬಿಡ್ತೀನಿ. ಹೇಳಿ. ಅದೇ ಸರ್, ಇದನ್ನ ಇವಾಗ ಊರಿಗೆ ಹಾಕೊಂಡು ಹೋಗ್ಬೇಕು. ಓಕೆ, ಯಾರಾದ್ರೂ ಟೆಂಪೋ ಒಂದು ನೋಡ್ಬಿಟ್ಟು ಅದನ್ನ ಸಾಗಿಸ್ಕೊಂಡು ಹೋಗ್ಬೇಕು ಸರ್. ಅಲ್ಲೂ ಹಾಕಿದ್ದೆ. ಓಕೆ ಓಕೆ, ಇಂಥದ್ದೇ ಬೇಕಾಗಿರೋ ಬಿತ್ತನೆಗೆ. ಅದರಿಂದ ನಮ್ಮ ಸ್ನೇಹಿತರುಗಳು ಕೂಡ ಬಂದು ಕೇಳ್ತಾರೆ, ಅದೇ ಅವ್ರು ಬಂದಾಗ ಯಾವುದೋ ಒಂದು ಕೊಡಬೇಕು. ಹೌದು, ದೂರದಿಂದ ಬಂದ ಮೇಲೆ ಇಂಥ ಒಂದು ಒಳ್ಳೆ ಪದಾರ್ಥ ತಗೊಂಡು ಹೋಗ್ಬೇಕು ಅಂತ ನಾನು ಭಾರಿ ಇಷ್ಟಪಡ್ತೀನಿ ಸರ್. ರಕ್ಷಿತ್ ಅಂತ ನನ್ನ ಫ್ರೆಂಡು ಇಲ್ಲಿ ಈ ಊರ ಪಕ್ಕದಲ್ಲೇನೆ. ಈ ಹುಡುಗನಿಗೂ ಇಂಥ ಕರುಗಳು ಸಾಕೋಕ್ಕೆ ಭಾರಿ ಇಷ್ಟ. ಅದು ಅಲ್ಲದೆ ನಾನು ಕೆಲವು ಜಾತ್ರೆಗಳಲ್ಲಿ ಮಾತಾಡ್ತಾ ಇರೋದಂತ ವಿಚಾರ ಅಂತ ತಿಳ್ಕೊಂಡು ಯುವಕರೆಲ್ಲ ಮುಂದೆ ಬಂದು ಹಳ್ಳಿಕಾರ ಸಾಕ್ಬೇಕು ಅಂತ ಭಾರಿ ಖುಷಿಯಿಂದ ಬಂದಿದ್ದಾರೆ ಸರ್. ಅದೇ ಅದೇ, ಇವರು ಯಾವ ಊರು? ಪಡಿಯಾಲ. ಅದೇ ಅದೇ, ಇಲ್ಲಿ ಆಗಲ್ವಾಡಿ ಎಷ್ಟು ಆಗುತ್ತೆ? ಆಗಲ್ವಾಡಿ ಒಂದು. ಅದೇ ಅದೇ, ಆದ ಅಣ್ಣ ಹೇಳ್ತಿದ್ದ ಅಲ್ಲಿ ಆಗಲ್ವಾಡಿ ಉಪಜಾತಿ ಬಗ್ಗೆ. ಹಳ್ಳಿಕಾರ ತಳಿನಲ್ಲಿ ಆಗಲ್ವಾಡಿನ ಒಂದು ಅಲ್ಲಿ ತಳಿ ಹುಟ್ಟಿರೋದು ಈ ನೆಲದಲ್ಲೇನೆ. ಹತ್ತಿರದಲ್ಲಿ ಇರೋರು ಇದನ್ನ ಪ್ರಚಾರ ಮಾಡ್ಬೇಕು ಈ ಮಣ್ಣಲ್ಲಿ. ಹಳ್ಳಿಕಾರ ಅಂದ್ರೆ ಏನಪ್ಪ, ಎಲ್ಲಿ ಹುಟ್ಟಿತು, ಮೂರು ಸ್ಥಾನ ಯಾವ್ದು? ಇಲ್ಲಿ ಗುಂಜಪ್ಪನವರು ಅಂತ ಇದ್ರಂತೆ. ಅವ್ರ ತಾತ ಆಗ್ಬಿಟ್ರು, ಅವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೆಸರಿನ ಉಳ್ಕೊಂಡು ಮರಳಬಸವೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಅವರ ಒಂದು ಇದು ಇದೆಲ್ಲಿರೋದು. ಕಲ್ಕಂಬ ಕಲ್ಕಂಬ ಅದು ಓರಿ ಕಲ್ಪಾಡಿ ಅಲ್ಲ ಕಲ್ಕಂಬ ಕಲ್ಕಂಬ. ಈ ಜಾತ್ರೆಗೆ ಸಂಬಂಧಪಟ್ಟಂಗೆ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲ ಜನಗಳ ಒಂದು ಆಶೀರ್ವಾದದಿಂದ ಎಲ್ಲ ಈಗ ಒಂದು ಕಾಂಟ್ರಿಬ್ಯೂಷನ್ ನಿಂದ ನಿರ್ಮಾಣ ಹಂತದಲ್ಲಿದೆ. ಸರ್, ಇದಕ್ಕೂ ಬೇಕಾಗಿರುವಂತ ಜನ ದನ ಧಾನ್ಯ ಕೊಟ್ರೆ ಜಲ್ದಿ ಇದು ಮುಗಿಸ್ತಾರೆ ಅಂತ ಅಂದ್ಬಿಟ್ಟು ನಾನು ಅದೇ ಅದೇ ಎಲ್ಲ ಜನಗಳಿಗೂ ಕೇಳ್ತೀನಿ ಸರ್, ಭೈರವೇಶ್ವರ ಮುಖಾಂತರ ಹೇಳ್ತೀನಿ ಸರ್. ಚಳೂರಿನಲ್ಲಿ ಮರಳಬಸವೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ. ಇಲ್ಲಿ ಇತಿಹಾಸ ಭಾರಿ ಇದೆ. ವೇದಾಂತದಲ್ಲಿ ಚೇಳೂರಿನಲ್ಲಿ ಕಲ್ಲುಕೋಳಿ ಕೂಗಿದಾಗ ಮರಳು ಬಸವ ಉಡುಗೆ ಆಗಿದಾಗ ಸುಳೆ ಬಾವಿಯಲ್ಲಿ ನೀರು ಉಕ್ಕಿ ಹರಿದಾಗ ಜಗತ್ ಪ್ರಳಯ ಆಗ್ತದೆ ಅಂತ ಹೇಳಿದ್ದಾರೆ ಯಾರೋ ಮಹಾ ಜ್ಞಾನಿಗಳು. ಜ್ಞಾನಿಗಳು, ಹೌದು. ಅದು ಕೂಡ ಈ ಇದಕ್ಕೆ ಈ ಅಪ್ಪನ ಇತಿಹಾಸಕ್ಕೆ ಸೇರ್ತದೆ ಸ್ವಾಮಿ. ಅಲ್ಲೆಲ್ಲ ಹೇಳಿ ಹೇಳಿ ಸರ್, ಹಿಂಗೆ ಹೇಳಿ. ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ಬಾವಿ ಇದೆ ಸರ್, ಆ ವೇದಾಂತದಲ್ಲಿ ಬಂದಿರೋದು. ಅದೇ, ಇದು ಉಕ್ಕಿ ಹರಿದಾಗ ಪ್ರಳಯ ಆಗ್ತದೆ ಅಂತ ಹೇಳಿದ್ರ ದೊಡ್ಡವರು. ಅದೇ ಅದೇ, ಆಮೇಲೆ ಈ ಪಕ್ಕದಲ್ಲೇನೆ ಸುಳೆ ಮೂಲೆ ಅಂತ ಇದೆ. ಓಕೆ,
ಅಲ್ಲಿ ಬೆಂಕಿ ಹಚ್ಚಿದ್ರೆ ಕಲ್ಲು ಕೋಳಿ ಹತ್ರ ಕಾಣಿಸ್ತದಂತೆ. ಹೌದಾ? ಆ ಒಂದು ವಿಶೇಷ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಹಾಗಾದ್ರೆ ಅಲ್ಲಿ ಹೋಗಿದ್ದೆ ಅಲ್ಲಿ ಇದೆಲ್ಲ ಹೋಗೋದಾ? ಹೇಳುದು ಬೇಡ. ಅವಶೇಷಗಳಲ್ಲಿ ಕೂಡ ದೊಡ್ಡವರು ಹೇಳಿರೋದು ಸುಳ್ಳಿ ಮೂಲೆ ಅಂತ. ಇಲ್ಲಿ ಬೆಂಕಿ ದೀಪ ಹಚ್ಚಿದ್ರೆ ಕಲ್ಲು ಕೋಳಿ ಹತ್ರಕ್ಕೆ ಕಾಣಿಸ್ತದಂತೆ. ಯಾವಾಗ ಉಕ್ಕರಿತದ ಉಕ್ಕರಿತದ ಅಂತ ಇಲ್ಲಿ ಕಾಯ್ತಾ ಇದ್ದಾರಂತೆ ಸ್ವಾಮಿ. ಯಾವ ಇದುವರೆಗೂ ಎಷ್ಟೇ ಮಳೆ ಬಂದ್ರು ಎಷ್ಟು ಮಳೆ ಬಂದ್ರು ಅದೇ ಇಲ್ಲ 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 ಇಲ್ಲಿ ಮಹಿಳೆಯರು ಸಮೇತ ಇಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾರೆ. ಮಂಜಣ್ಣ ಅಂದ್ಬಿಟ್ಟು ಇವ್ರು ಚಿಕ್ಕಬೇಳಾವಿ ಸರ್, ಇವ್ರು ನಮ್ಗೆ ಬಾರಿ ಆಪ್ತರು. ಹಳ್ಳಿಕಾರ ಬಿತ್ತನೆ ಬೀಜ ದೋರಿಗಳನ್ನ ಚೆನ್ನಾಗಿ ತಾಕ್ತಾರೆ. ನೀವೆಲ್ಲ ಅವ್ರಿಗೆ ಹೋಗಿರ್ತೀರಿ, ಮರ್ತೋಗಿದ್ರೋ ಏನೋ ಗೊತ್ತಿಲ್ಲ. ಅಲ್ಲಿ ಹೋಗ್ತಾರೆ ಇವಾಗ ಮನೇಲಿ ಇದೆ, ಆದ್ರೂ ನೋಡಿ ಇವ್ರಿಗೆ ಹತ್ರ ಒಂದು 12-13 ಕಿಲೋಮೀಟರ್ ಆಗ್ತದೆ. ಕುಟುಂಬ ಸಮೇತ ಇಲ್ಲಿ ಬಂದಿದ್ದಾರೆ ಸರ್. ಇದರಲ್ಲಿ ಲಾಸ್ಟ್ ನಲ್ಲಿದ್ದಾನಲ್ಲ ಅವನಿಗೆ ಓರಿ ಒಂದು ಕಟ್ತೀವಿ, ಒಂದು ಮದುವೆನೂ ಮಾಡಿಬಿಡ್ತೀವಿ. ಹಿಂಗಿದೆ ಸ್ವಾಮಿ, ಇವ್ರ ಅಣ್ಣ ತಮ್ಮದ್ರು ಇವ್ರಿಬ್ರು ನೋಡಿ ಸರ್. ದನಗಳು ಕಟ್ಟೋದ್ರಲ್ಲಿ ವಿಶೇಷವಾಗಿ ಹಳ್ಳಿ ಕರ್ಸ ಹಾಕೋದ್ರಲ್ಲಿ ಸ್ವಲ್ಪ ನಮ್ಮವೆಲ್ಲ ಹಸುಗಳು 12-13 ಕಿಲೋ ಸಾವಿರ ಹಸುಗಳು. ಹೌದಾ? ಈಗ ಆಲ್ರೆಡಿ ಅವೇ ಒಂದು ಸುಲಿ ಐತೆ, ಒಂದು 9 ಸುಲಿ ಐತೆ. ಈಗ ಇನ್ನು ಈಗ ಕಬ್ಬ ಐತೆ, ಒಂದು 10 ಸುಲಿ ಕಬ್ಬ ಐತೆ, ಒಂದು 11 ಸುಲಿ ಕಬ್ಬ ಐತೆ. ಈಗ ಎಮ್ಮೆ 11 ಸುಲಿ, ಈಗ ಎರಡವೆ ಎರಡು 11 ಸುಲಿ. ಈಗ ಬಿತ್ತನೆವರಿಗಳು ಒಂದೈತೆ, ಬಿತ್ತನೆವರಿ ಒಂದೈತೆ. ಯಾವ ಎನಿ ಟೈಮ್ ಇರ್ತದೆ, ನಮ್ಮ ತಾತನ ಕಾಲದಲ್ಲಿ ನಾವು ಬಿತ್ತನೆವರಿ ಮಡಗಿರ್ತೀವಿ. ಸೀಮೆವರಿ, ನಾಟಿವರಿ, ಬಾಣ, ಮೇಕೆವಾತ ಎಲ್ಲ ಪ್ರತಿಯೊಂದು ಬಿತ್ತನೆ ಎಲ್ಲ ತಲೆ ಮಡಗಿದ್ದಾರೆ. ರೈತರು ಕೂಡ ತೆಂಗಿನ ತೋಟ ಒಳ್ಳೆ ಅಗ್ರಿಕಲ್ಚರ್ ಮಾಡ್ತಾರೆ. ತಳಿಗಾರರು ಎಲ್ಲ ತಳಿಗಾರ. ಅದೇ ನಮ್ಮ ಅಪ್ಪನ ತಾತನ ಕಾಲದಲ್ಲೂ ನಾವು ಕಾಯಂಆಗಿ ಆ ತರ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೊಬೈಲ್ ನಂಬರ್ 9956-59-11-50. ನೀನ್ ಬರಪ್ಪ, ನಿನ್ಗೊಂದ್ಸಾರಿ ಪರಿಚಯ ಮಾಡ್ತೀನಿ, ಯಾವಾಗ ಬರೋದನ್ನ ಹಿಡ್ಕೊಂತಾನೆ ಅನ್ಕೊಂತೀನಿ. ಇಂಡಿಯನ್ ಕೌ. ಚೇಲೂರು ಜಾತ್ರೆಯಲ್ಲಿ ಇಂಥ ಹಳ್ಳಿಕಾರ ಮೃತ್ಮಲ್ಕ ತಳಿಗಳನ್ನ ನೋಡ್ಬೇಕು ಅಂದ್ರೆ ಮಹಾನುಭಾವ ಜುಂಜಪ್ಪನವರು ಅವರ ಪವಾಡ ದೃಶ್ಯದಿಂದ ಈ ಒಂದು ತಳಿಗಳನ್ನ ನಾವು ಕಣ್ಣಾರೆ ಕಾಣುವಂತ ಪರಿಸ್ಥಿತಿ ಆಗಿದೆ. ನಾವು ಎಷ್ಟು ಅಭಿನಂದನೆಗಳು ಸದಸ್ಯನ ತೀರ್ದು ಸರ್. ಇವತ್ತಿನ ದಿವಸ ಅವ್ರು ಇಲ್ಲ, ಆದ್ರೆ ನಾವು ಇದ್ದೀರಿ, ನೆಲ ಇದೆ, ನೆಲದಲ್ಲಿ ಓಡಾಡುವಂತ ಭಾಗ್ಯ ನಮಗೂ ಲಭಿಸಿದೆ ಸ್ವಾಮಿ. ಅದೇ ಆ ಸ್ವಾಮಿ ಓಡಾಡಿದ ಜಾಗದಲ್ಲಿ ನಾವು ಓಡಾಡ್ತಾ ಇದೀವಲ್ಲ, ಅದೇ ನಮಗೆ ಪುಣ್ಯ ಅದೃಷ್ಟ. ಹೌದೌದು. ಎಷ್ಟು ಎಷ್ಟಾಗಿದೆ? ಎರಡಲ್ಲೂ ಸರ್. ಎರಡಲ್ಲೂ 80,000 ಹೇಳ್ತಾ ಇದ್ದಾರೆ. ಓಕೆ, 9,000 ಹೇಳ್ತಾರೆ. ನಮ್ಗೆ ಬರಲ್ಲ, ಇಲ್ಲಿಂದ ನಾವು ಹಾಕೊಂಡು ಹೋಗ್ಬೇಕು ಸುಮಾರು 5,000 ರೂಪಾಯಿ ಖರ್ಚು ಬರ್ತದೆ. ಹೌದೌದು. ಏನೋ ಒಂದು ರೀತಿ ನಿಧಿ ಮಾಡಿಕೊಟ್ರೆ ಒಪ್ಕೊಂತೀನಿ. ಮಾಡಿ ಮಾತಾಡಿ. ಮಾತಾಡ್ತೀನಿ, ಯಾಕೆ ಸ್ವಲ್ಪ ಕಿವಿ ಕೇಳ್ಸಲ್ಲಂತೆ. ನಾಳೆ ನಾನು ಹೇಳಿದ ರೇಟ್ಗೆ ಬೇಡ ಆಗಲ್ಲ ಅಂತಾರೆ. ಅದೇ ಅದೇ ಏನೋ ಕೇಳು. ಅದೇ ನಾನು ಹೇಳಿದ್ನಲ್ಲ, ಕೇಳಬೇಡ ನೋಡು, ಇಟ್ಕೊಂಡು ಹೋಗ್ತೀನಿ.